ಬಜೆಟ್ ಭಾಷಣದಲ್ಲಿ ಸಿಎಂ ಕೇಂದ್ರ ಸರ್ಕಾರದ ವಿರುದ್ಧ ಟೀಕೆ ಮಾಡಿದ್ದು ವಿಪಕ್ಷಗಳ ಆಕ್ರೋಶಕ್ಕೆ ಕಾರಣ ಆಯಿತು. ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ ವಿಪಕ್ಷ ನಾಯಕ ಆರ್ ಅಶೋಕ್, ಬಜೆಟ್ ಅನ್ನ ಕೇಂದ್ರದ ವಿರುದ್ಧ ಟೀಕೆಗೆ ಬಳಸ್ಕೊಳ್ತಿದ್ದೀರಾ ಅಂತ ಕಿಡಿಕಾರದಾಗ ಗದ್ದಲ ಏರ್ಪಡ್ತು. ಬಳಿಕ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ ಬಿಜೆಪಿ ಸದಸ್ಯರು ಬಜೆಟ್ಗೆ ಬಹಿಷ್ಕಾರ ಹಾಕಿ ಹೊರ ಹೋದರು. ಈ ವೇಳೆ ಬಜೆಟ್ನಲ್ಲಿ ಏನಿಲ್ಲ ಏನಿಲ್ಲ ಅಂತ ಹಾಡು ಗುನುಗುತ್ತಾ ಸರ್ಕಾರದ ಕಾಲೆಳೆದರು. ಇನ್ನು ಬಜೆಟ್ನಲ್ಲಿ ಏನಿಲ್ಲ ಏನಿಲ್ಲ ಎಂಬ ಬಿಜೆಪಿಗೆ ಕಾಂಗ್ರೆಸ್ ತಿರುಗೇಟು ಕೊಟ್ಟಿದೆ. ಏನಿಲ್ಲ ಏನಿಲ್ಲ, ಬಿಜೆಪಿಯವರ ಮೆದುಳಲ್ಲಿ ಏನೂ ಇಲ್ಲ, ಪ್ರಜಾಪ್ರಭುತ್ವದ ಮೇಲೆ ಗೌರವವಿಲ್ಲ, ಶಾಂತಿ ಸಹಬಾಳ್ವೆ ಸಹಿಸಲ್ಲ, ಅವರು ಹೇಳೋದೆಲ್ಲ ನಿಜವಲ್ಲ, ನಂಬಿಕೆಗೆ ಅರ್ಹರೂ ಅವರಲ್ಲ ಅಂತ ಎಕ್ಸ್ನಲ್ಲಿ ಕಾಂಗ್ರೆಸ್ ಪೋಸ್ಟ್ ಮಾಡಿದೆ. ಇನ್ನು ಸಿದ್ದರಾಮಯ್ಯ ಮೊದಲ ಬಾರಿಗೆ ಬ್ರಿಟಿಷರ ಸಂಸ್ಕೃತಿ ಬಿಂಬಿಸುವ ಸೂಟ್ ಕೇಸನ್ನು ಬದಿಗಿಟ್ಟು ಲಿಡ್ಕರ್ ಸಂಸ್ಥೆಯ ಲೆದರ್ ಬ್ಯಾಗ್ನಲ್ಲಿ ಬಜೆಟ್ ಪ್ರತಿಯನ್ನು ಹೊತ್ತು ತಂದು ಹೊಸ ಸಂಪ್ರದಾಯಕ್ಕೆ ನಾಂದಿ ಹಾಡಿದರು. ಸುಮ್ಮನೆ ಜಸ್ಟ್ ಒಂದು ಅನೆಕ್ಡೋಟ್ ಅಷ್ಟೇ. ಕೇಂದ್ರದ ವಿಚಾರಕ್ಕೆ ಬರುವಾಗ ನೀವು ನಂಬಲಿಕ್ಕಿಲ್ಲ ಇದನ್ನ, ಹಲವು ವರ್ಷಗಳ ಕಾಲ ಸಂಜೆ 5 ಗಂಟೆಗೆ ಬಜೆಟ್ ಮಂಡಿಸ್ತಾ ಇದ್ರು. 5 o'clock ಈವ್ನಿಂಗ್ ಬಜೆಟ್ ಮಂಡಿಸ್ತಾ ಇದ್ರು. ಕಾರಣ ಸರ್? ಬ್ರಿಟಿಷ್ ಟೈಮಿಂಗ್ಗೆ ಹೊಂದಿಕೆ ಆಗಲಿ ಅಂತ. ಸ್ವಾತಂತ್ರ್ಯ ಆದಮೇಲೆ? ಹೌದು, ಸ್ವಾತಂತ್ರ್ಯ ನಂತರದಲ್ಲಿ. ಅಬ್ಸಲ್ಯೂಟ್ಲಿ, ಅಂಟಿಲ್ ವೆರಿ ರೀಸೆಂಟ್ಲಿ, ಕೆಲವು ದಶಕಗಳ ಹಿಂದಿನ ಮಾತು. 5 ಗಂಟೆಗೆ ಸಂಜೆ ಬಜೆಟ್ ಮಂಡಿಸ್ತಾ ಇದ್ರು. ಸುಮ್ಮನೆ ನೀವು ಹೇಳಿದ್ರಲ್ಲ ಈ ಬ್ರಿಟಿಷ್ ಸಂಸ್ಕೃತಿಯನ್ನು ಬದಿಗಿಟ್ಟು ಅಂತ ನೀವು ಹೇಳಿದ್ರಲ್ಲ, ಆಗ ಅದೊಂದು ಸುಮ್ಮನೆ ನನಗೆ ನೆನಪಾಯಿತು ಇಲ್ಲಿ. ಸೊ ಈ ಈ ಕ್ಯಾಪೆಕ್ಸ್ ಬಗ್ಗೆ ಮಾತಾಡ್ತಾ ಇದ್ದಾಗ, ಸಿ ಕ್ಯಾಪೆಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಟೂರಿಸಮ್ ಇಂಪ್ರೂವ್ಮೆಂಟ್ ಮಾಡಿ, ರಸ್ತೆಗಳನ್ನು ಇಂಪ್ರೂವ್ಮೆಂಟ್ ಮಾಡಿ, ರೈಲ್ವೇಸ್ನ ಸಹಭಾಗಿತ್ವದಲ್ಲಿ ಇಂಪ್ರೂವ್ಮೆಂಟ್ ಮಾಡಿ. ಆಮೇಲೆ ನಮ್ಮ ಕರ್ನಾಟಕ ಈಸ್ ಒನ್ ವರ್ಲ್ಡ್ ಮೆನಿ ಸ್ಟೇಟ್ಸ್, ನಮ್ಮ ರಾಜ್ಯದಲ್ಲಿ ಏನಿಲ್ಲಪ್ಪ, ಏನಿಲ್ಲ ಹೇಳಿ. ಅವ್ರು ಹೇಳ್ದಂಗೆ ಆಡ್ತಾರ ಹೇಳ್ತಾ ಇಲ್ಲ ನಾನು, ಏನಿಲ್ಲ ನಮ್ಮ ರಾಜ್ಯದಲ್ಲಿ. ಎವ್ರಿಥಿಂಗ್, ನಾಟ್ ಎವ್ರಿಥಿಂಗ್, ಅಬ್ಸಲ್ಯೂಟ್ಲಿ ಎವ್ರಿಥಿಂಗ್. ನಮ್ಮ ಹಂಪಿಯಿಂದ ಹಿಡಿದು ನಮ್ಮ ಬೇಲೂರು ಐಹೊಳೆ ಪಟ್ಟದಕಲ್ಲಿಂದ ಹಿಡಿದು, ನಮ್ಮ ಜೋಗಿಂದ ಹಿಡಿದು, ನಮ್ಮ ದಕ್ಷಿಣ ಕನ್ನಡದ ಸಂಸ್ಕೃತಿಯಿಂದ ಹಿಡಿದು, ನಮ್ಮ ಮಲೆನಾಡಿನ ಸೊಬಗಿನಿಂದ ಹಿಡಿದು, ನಮ್ಮ ಒಳನಾಡಿನ ಅದ್ಭುತವಾದಂಥ ಸುಶ್ರಾವ್ಯವಾದಂಥ ಕಂಠಗಳಿಂದ ಹಿಡಿದು, ನಮ್ಮ ಬೆಂಗಳೂರಿನ ನಮ್ಮ ಬಯಲು ಸೀಮೆಯ ನಾದದ ಸಿರಿಯಿಂದ ಹಿಡಿದು, ನಮ್ಮಲ್ಲಿ ಏನಿಲ್ಲ. ಒನ್ ಸ್ಟೇಟ್ ಮೆನಿ ವರ್ಲ್ಡ್. ದೇ ಆರ್ ನಾಟ್ ಯುಟಿಲೈಸಿಂಗ್. ನೀವು ನಂದಿ ಬೆಟ್ಟಕ್ಕೆ ಹೋಗ್ಬೇಕು ಅಂತಂದ್ರೆ, ನೀವು ಶನಿವಾರ ನೀವು 20,000 ಗಾಡಿ ನೋಡ್ತೀರಿ, ಅದು ಕೇಬಲ್ ಕಾರ್ ಹಾಕ್ಬೇಕು ಅಂತ ಮೀನಮೇಶ ಎಣಿಸ್ತಾರೆ. ದಟ್ ಈಸ್ ಕ್ಯಾಪೆಕ್ಸ್. ನಮ್ಮ ಹಂಪಿನ ಉದ್ಧಾರ ಮಾಡ್ರಪ್ಪ ಅಂತಂದ್ರೆ, ಹಂಪಿ ಎಂತ ಶ್ರೇಷ್ಠವಾದಂತ ಜಾಗ ರೀ, ರಾಮ ನಡೆದಂತ ಜಾಗ ಹಂಪಿ. ಆಯ್ತಾ, ಅಂಜನಾದ್ರಿ ಬೆಟ್ಟ ಅದಕ್ಕೆ 100 crore ಇವಾಗ ಕೊಟ್ಟಿದ್ದಾರೆ ಅಂತ. ದಟ್ ಈಸ್ ಕ್ಯಾಪೆಕ್ಸ್. ಯು ಗೆಟ್ ಮನಿ ದೇರ್. ದಟ್ ಈಸ್ ಕ್ಯಾಪೆಕ್ಸ್. ಟೂರಿಸಂ ಮಾತ್ರ ಅಲ್ಲ, ಬೇರೆ ಎಲ್ಲವೂ. ನೀವು ನಾಳೆ ಒಂದು ಚತುಷ್ಪಥ ದೊಡ್ಡ ರಸ್ತೆಯನ್ನು ನಿರ್ಮಾಣ ಮಾಡ್ತೀರಿ, ಅಥವಾ ಒಂದು ಧೈರ್ಯ ತಗೊಂಡು 10-lane ರಸ್ತೆ ನಿರ್ಮಾಣ ಮಾಡ್ತೀರಿ ಅಂದ್ಕೊಳ್ಳಿ, ದಶಪಥ ರಸ್ತೆ ಬನ್ನಿರಿ, ಮರಣ ಒಂದು 50,000 crore ಹಾಕಿ ಅಂತಂದರೆ, ಯು ವಿಲ್ ಗೆಟ್ ಇಟ್ ಬ್ಯಾಕ್ ವಿತಿನ್ 3.5 years. ನೀವು ದುಡ್ಡು 3.5 ವರ್ಷದಲ್ಲಿ ವಾಪಸ್ ಬರುತ್ತೆ. ಅದು ದೂರದರ್ಶಿತ್ವ, ಅರ್ಥಾಯ್ತಲ್ಲ ಸಿ. ಅದನ್ನು ನಾನು ಕ್ಯಾಪೆಕ್ಸ್ ಅಂತ ಹೇಳೋದು. ಕ್ಯಾಪೆಕ್ಸ್ ಅಂದರೆ ತುಂಬ ಟೆಕ್ನಿಕಲ್ ಜಾರ್ಗನ್ ಅಲ್ಲ, ಕಬ್ಬಿಣದ ಕಡಲೆ ವರ್ಡ್ ಅಲ್ಲ. ಇನ್ವೆಸ್ಟ್ ಮಾಡಿ ಇನ್ ಟು ಸಮಥಿಂಗ್ ಸೋ ದಟ್ ಯು ಕ್ಯಾನ್ ಗೆಟ್ ಬ್ಯಾಕ್. ನೀವು ರೆವೆನ್ಯೂ ಮಾಡಿಬಿಟ್ರೆ ನೀವು 28 paise ಕಟ್ಟಬೇಕಲ್ಲ, ಅಷ್ಟೇ. 28 paise, 18 paise ನೀವು ಕಟ್ಟಬೇಕಾಗತ್ತೆ ಅಷ್ಟೇ, ದಟ್ಸ್ ಆಲ್. ನೀವು ಒಂದು ಮಿಠಾಯಿ ತಗೊಂಡ್ಬಿಟ್ಟು ಮಿಠಾಯಿ ತಿಂದ್ರೆ ಮಿಠಾಯಿ ಕರ್ಕೋಗತ್ತೆ ಅಷ್ಟೇ. ಅದೇ ನೀವು ಮಿಠಾಯಿ ಫ್ಯಾಕ್ಟ್ರಿ ಓಪನ್ ಮಾಡಿದ್ರೆ ನೀವು 100 jana ಕೆಲಸ ಕೊಡ್ಬೋದು. ಹೌದು, ಕ್ಯಾಪೆಕ್ಸ್ ಆಗುತ್ತೆ. ಹೌದು, ಮಿಠಾಯಿ ಫ್ಯಾಕ್ಟ್ರಿ ಕಟ್ತೀರಾ, ಮಿಠಾಯಿ ತಿನ್ನಿಸ್ತೀರಾ? ಯೋಚನೆ ಮಾಡಿ ವಾಸು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.